ಈಗ ಇವತ್ತು ನಮ್ಮ ಒಬ್ಬ ಕುಟುಂಬದ ಸದಸ್ಯರನ್ನೊಬ್ಬರನ್ನ ಕಳ್ಕೊಂಡಷ್ಟು ನನಗೆ ರಾತ್ರಿಯಿಂದ ಭಾಳ ನೋವಾಯಿತು. ಕೇಳಿದಾಗ್ಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ನಾನು ತುಮಕೂರಿನಲ್ಲಿದ್ದೆ. ಭಾಳ ಅಂದರೆ ತುಂಬ ನೋವಾಗಿದೆ. ನಾವೇನು ದಲಿತ ಚಳುವಳಿನ ಕಟ್ಟಕ್ಕೆ ಶುರುವಾದಾಗ್ಲಿಂದ ನಮಗೊಂದು ರೀತಿ ಭಾಳ ಬೆನ್ನೆಲುಬಾಗಿ ನಿಂತಿದ್ರು. ಒಂದು ರೀತಿ ನಮ್ಮ ಫೋಟೋಗಳನ್ನ ಭಾಳ ಇದು ಮಾಡಾಕ್ತಿದ್ರು, ಜೊತೆಗೆ ಕೆಲವು ವಿಚಾರಗಳನ್ನ ಭಾಳ ಗಂಟೆಗಟ್ಟಲೆ ಯಾರ ಹತ್ರ ಯಾವ ರೀತಿ ಇದ್ದರೂ ಗೊತ್ತಿಲ್ಲ, ನನ್ನಂತೂ ಆ ಸ್ಟುಡಿಯೋ ಹೋದಾಗ ಗಂಟೆಗಟ್ಟಲೆ ಅವರು ನನ್ನ ಕೆಲವು ವಿಚಾರಗಳಲ್ಲಿ ಮಾತಾಡಿಸ್ತಾ ಇದ್ರು. ಆಮೇಲೆ ಏನು ಈ ಥರ ನೀವೆಲ್ಲಾದರೂ ಬೇರೆ ಕಡೆ ಹೋಗಿದ್ರೆ ಏನೋ ಆಗ್ತಿದ್ರಿ ನೀವು ಅಂತ. ಏನು ಆಗೋದೇನು ಬೇಡ ಬಿಡಿ, ಇದ್ದಂಗೆ ಇರೋಣ, ನೋಡೋಣ ಏನು ಸಾಧ್ಯತೆ ಆಗುತ್ತೆ, ಬದಲಾವಣೆ ಆಗಲಿ, ನಿಮ್ಮಂಥವರೆಲ್ಲ ಇದ್ದೀರಲ್ಲ ಇಷ್ಟೆಲ್ಲ ನೋಡಿಕೊಂಡು. ಭಾಳ ಯಾರಿಗೂ ನೋವು ಮಾಡದೇ ಇರತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮಿಂದ ಅಗಲಿದ್ದಾರೆ. ಈ ಶಿರಾ ತಾಲೂಕಿನ ಭಾಳಷ್ಟು ಜನತೆಯ ಒಂದು ಹಳೆ ನೆನಪುಗಳನ್ನ ಹಂಗೆ ಅವರು ಒಂದು ಅವ್ರ ಇದರಲ್ಲಿ ಕೂಡಿಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಮನಸ್ಸವ್ರದ್ದು. ಯಾಕೆಂದರೆ ಬೇರೆ ಸ್ಟುಡಿಯೋದವ್ರಿಗೆ ಒಂದು ವರ್ಷ ಎರಡು ವರ್ಷ ಇಟ್ಕೊಳ್ತಾರೆ. ಇವತ್ತು ನೋಡಿದ್ರೆ ಅವ್ರದ್ದು ಒಂದು 50-60 ವರ್ಷದಿಂದಲೆಲ್ಲ ಅವ್ರ ಹತ್ರ ಸ್ಟಾಕ್ ಇದೆ. ಅದು ದೊಡ್ಡ ಗುಣ ಅವ್ರದ್ದು. ಯಾವತ್ತಾದರೂ ಯಾರಾದರೂ ಸತ್ತೋಗಿದ್ರೆ ಹುಡುಕೊಂಡು ಬರ್ತಾರೆ, ಏನೋ ಒಂದು ಹೇಳ್ತಾರೆ. ಎಷ್ಟು ಕಷ್ಟಪಟ್ಟು ಅವರು ಸಹಾಯ ಮಾಡ್ತಿದ್ರು ಅಂತಂತಂದರೆ ಅವರು ಒಂದು ದೊಡ್ಡ ಗುಣ ಅವ್ರದ್ದು. ಆ ದೊಡ್ಡ ಗುಣ ಎಲ್ಲರಿಗೂ ಬರೋಕ್ಕೆ ಸಾಧ್ಯತೆ ಇಲ್ಲ. ಏಕೆಂದರೆ ಮನುಷ್ಯರಲ್ಲಿ ಭಾಳಷ್ಟು ಗುಣಗಳಿರ್ತವೆ. ಅದರಲ್ಲಿ ಯಾರಿಗೂ ನೋವು ಮಾಡದೇ ಇರತಕ್ಕಂಥ ಒಬ್ಬ ಉತ್ತಮವಾದ ಒಬ್ಬ ವ್ಯಕ್ತಿತ್ವ ಇರತಕ್ಕಂಥವ್ರು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಮತ್ತು ಇಡೀ ಶಿರಾ ತಾಲೂಕಿನ ಜನತೆಗೆ ಒಂದು ರೀತಿ ಇದು ನೋವು ತುಂಬಲಾರ್ದಂಥ ನಷ್ಟ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರಕೃತಿ ಮಾತೆಗೆ ಆ ಕುಟುಂಬಕ್ಕೆ ಎಲ್ಲ ರೀತಿ ಆ ನೋವು ಬರೆಸ್ತಕ್ಕಂಥ ಶಕ್ತಿನ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು